ಪರವಾಗಿಲ್ಲ ಅಮ್ಮ, ಮುರುಕುಲ್ ಮನೆ ವರ್ಕಲ್ ಕುರ್ಚಿಲೇ ನಾವು ಬೆಳೆದಿದ್ದು. ಅಣ್ಣ ನಿಂತಿರೋದ್ರಿಂದ ತಂಗಿ ಕೂತ್ಕೊಳ್ಳಲ್ಲ. ಸೀತಾ ಹೋಗಿ ಕಾಫಿ ತಗೊಂಡ್ಬಾ. ಪರವಾಗಿಲ್ಲ, ಏನು ತೊಂದರೆ ತಗೋಬಿಡಿ, ನಾವು ಈಗ ತಾನೆ ಮುಗಿಸ್ಕೊಂಡು ಬಂದಿದ್ವಿ. ಏನಮ್ಮ ಫಸ್ಟ್ ಕ್ಲಾಸ್ ಹೊಡೆದೇ ಬಿಟ್ಟೆ? ನೀನು? ನಾನು ಫಸ್ಟ್ ಕ್ಲಾಸ್ ರ್ಯಾಂಕ್ ಪಡೆದಿದ್ದೀನಿ ಹೇಲ್ನಲ್ಲಿ. ಸರ್ ನಮ್ ತಂದೆಯವರು. ನಮಸ್ಕಾರ. ಇವ್ರು ನಮ್ ತಾಯಿಯವರು. ನಮಸ್ಕಾರ. ನಮಸ್ಕಾರ ಅಪ್ಪ. ಇವರೇ ನನ್ನ ಉತ್ಕರ್ಷಕ್ಕೆ ಕಾರಣವಾದವರು. ಹೌದೇನು? ಆಮೇಲೆ ಇವನು ಉಳಿದವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಕಿಟ್ಟಿ, ಮಾಲಾ ನನ್ನ ತಂಗಿ ಮಕ್ಕಳು. ತಂದೆ ತಾಯಿ ಇಲ್ಲ, ನಾನೇ ಸಾಕಿದ್ದೆ. ಅಯ್ಯೋ ಪಾಪ. ಮಾಲಾ ಏನ್ ನಿಂತ್ಕೊಂಡ್ಬಿಟ್ಟೆ? ಹೋಗಿ ನಮಸ್ಕಾರ ಮಾಡಮ್ಮ ನಾಳೆ ನಿನ್ನ ಅತ್ತೆ ಮಾವಂದ್ರಾಗೋರ್ಗೆ. ಏನ್ ನಿಮ್ಮ ಮಾತಿನ ಅರ್ಥ? ಇವಳು ಶ್ರೀಧರನ ಹೆಂಡತಿಯಾಗಿ ನಿಮ್ ಸೊಸೆ ಆಗ್ತಾಳೆ ಅಂತ. ನೀನ್ ಇಲ್ಲಿಗೆ ಬಂದಿರೋದು ನಮ್ಮನೆಯೇ ಹಾಲುಕ್ಕಿನ ಹಾಗಾಗಿದೆ ಅಮ್ಮ. ನಾವು ತುಂಬಾ ಬಡವರು ಸರ್. ಸಾವುಕಾರನ ಮನೆ ಲಕ್ಷಾಂತರ ರೂಪಾಯಿ ಬೇಕಿಲ್ಲ ರಾಯರೇ ನಮ್ಮ ಹುಡುಗಿಗೆ. ಬಂಗಾರದಂತಹ ಗುಣದ ನಿಮ್ ಶ್ರೀಧರ್ ಬೇಕು ಅಂತ ಬಂದಿದೀವಿ. ಮಹಾಲಕ್ಷ್ಮಿ ಆಗಿರೋ ಮಾಲ ನಮ್ಮನೆ ಸೊಸಿಯಾಗೋಕೆ ನಾವು ಪುಣ್ಯ ಮಾಡಿರ್ಬೇಕು. ಶ್ರೀಧರ ನೀನ್ ನಿಜವಾಗ್ಲೂ ಅದೃಷ್ಟ ಶಾಲಿ ಕಣ. ನೀವಿಬ್ರು ದೊಡ್ಡ ಮನಸ್ಸು ಮಾಡಿ ಈ ಮದ್ವೆ ನಡೆಸ್ಕೊಡ್ಬೇಕು. ನಮಗೂ ನಿಮ್ಮಂಥವ್ರ ಸಂಬಂಧ ಬೆಳೆಸೋಕೆ ತುಂಬಾ ಸಂತೋಷ. ಆದ್ರೆ ನಿಮ್ಮ ಅಳಿಯ ದೊಡ್ಡ ಕಲೆಕ್ಟರು ದೊಡ್ಡ ಇಂಜಿನಿಯರು ಆಗ್ತಾನೆ ಅಂತ ನೀವು ಕನಸು ಕಾಣ್ತಾ ಇದ್ದೀರೇನೋ. ಅದೆಲ್ಲ ಬಿಟ್ಟು ಅವನು ನಟನಾಗಬೇಕ. ವೆರಿ ಗುಡ್. ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸರ್ ಲಾರೆನ್ಸ್ ಆಲಿವರ್, ಅಬ್ರಿ ಸ್ಮಿತ್ ಇವರೆಲ್ಲ ನಟರಾಗಿ ಸರ್ಹು ಟೈಟ್ಲ್ ತಗೊಂಡಿಲ್ವೇ? ಅವನ್ ಏನಾಗ್ತೀನಿ ಅಂದ್ರೆ ಅದಾಗ್ಲಿ, ನಮ್ ಹುಡುಗಿ ಮದುವೆ ಮಾತ್ರ ಆಗ್ಲಿ. ಏನೇ ಶ್ರೀಧರ್, ಯಾವ ಸಿನಿಮಾಗೆ ಸೇರ್ಬೇಕು ಹೇಳು. ಸಿನಿಮಾಗೆ ಸೇರ್ಬೇಕು ಅನ್ನೋ ನಿರ್ಧಾರಕ್ಕೆ ನಾನು ಬರ್ಲಿಲ್ಲ ಸರ್. ನಿಮ್ಮ ಆಶೀರ್ವಾದದಿಂದ ನಮ್ಮ ಅಪ್ಪನ ಹಾಗೆ ನಾನು ನಾಟಕದ ಕಂಪನಿ ದೊಡ್ಡ ನಟನಾಗ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಶಿಸಿ ಹೋಗ್ತಾ ಇರೋ ನಮ್ಮ ತಂದೆ ನಾಟಕದ ಕಂಪನಿನ ನಾನು ಉದ್ಧಾರ ಮಾಡ್ಬೇಕು. ವೆರಿ ಗುಡ್, ಕ್ಯಾರಿ ಆನ್, ಗಾಡ್ ಬ್ಲೆಸ್ ಯು. ಅದಕ್ಕೆ ಬೇಕಾದ ಹಣ ನಾನು ಕೊಡ್ತೀನಿ. ಕೇಳಿದ್ರ ಅವನ ಆಸೆನ? ನನ್ನ ಹತ್ರ ಸೈ ಅನಿಸ್ಕೊಂಡು ಹಾರ ತುರಾಯಿ ತಗೊಂಡಾಗಲ್ವೇನೆ ಅವನು ದೊಡ್ಡ ನಟನಾಗೋದು. ಏನಪ್ಪ ಶ್ರೀಧರ? ಖಂಡಿತ ನಾನು ತಗೋತೀನಮ್ಮ. ವೆರಿ ಗುಡ್, ಅದು ಮಾತು. ಅಪ್ಪ ಮಕ್ಕಳು ಇಬ್ರು ಆಕ್ಟ್ ಮಾಡಿ. ಶ್ರೀಧರ್, ನಿಮ್ಮಪ್ಪನ ಪಾರ್ಟ್ ನೋಡಿ 20 ವರ್ಷಗಳಾಯ್ತು. ಇನ್ಮೇಲೆ ದಿನಾಗ್ಲೂ ನಾಟಕ ನೋಡೋ ಅವಕಾಶ ಸಿಗುತ್ತೆ. ಕ್ಯಾರಿ ಆನ್. ಮಾವ ಮಾವ, ಈಗ ಶುರು ಆಗೋ ನಾಟಕ ಕಂಪನಿ ಮ್ಯಾನೇಜ್ಮೆಂಟ್ ನಾನ್ ನೋಡ್ಕೋತೀನಿ. ಯಾಕಪ್ಪ? ನೀನ್ ಓದ್ ಉದ್ಧಾರವಾದಾಗ ಆಯ್ತು, ಇನ್ ನಾಟಕ ಕಂಪನಿ ಉದ್ಧಾರ ಮಾಡಕ್ ನೋಡ್ತೀಯಾ? ನನ್ನ ಓದ್ ಉದ್ಧಾರ ಮಾಡಿದಿರ್ತಾನೆ, ನಾನು ಓದನ್ ಉದ್ಧಾರ ಮಾಡೋದು? ನೋಡಿ, ನನ್ನ ಭವಿಷ್ಯ ಎಲ್ಲ ನಾಟಕ ಕಂಪನಿಲಿ ಅಂತ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ದಾರೆ. ಯಾಕೆ ಅವತ್ತು ನೀವು ಕೂಡ ನನ್ನ ಪೊಲೀಸ್ ವೇಷ ನೋಡಿ ಹೇಳಿದ್ರಿ? ಓನ್ನಿ ಮಾವ. ಆಯ್ತಪ್ಪ ಓನ್ನಿ ಮಾವ. ಆಯ್ತು ಹೋಗಪ್ಪ ಓನ್ನಿ ಮಾವ.